ಅಲ್ಲಿ ಏನು ಮಿನಿಸ್ಟರ್ ಇವಾಗ ಕ್ಯಾಬಿನೆಟ್ ಅಲ್ಲಿ ಉಳ್ಕೊಂಡಿದೆ ಅದ್ರೊಳಗೆ ಏನಾರ ನನಗೆ ಒಂದು ಚಾನ್ಸ್ ಕೊಡ್ತದಂತ ಒಂದು ಭ್ರಮೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮಾತಾಡೋದು ಈ ಆ ಒಂದು ಪದನ ಬಳಸೋದು ಯಾವುದೇ ಒಬ್ಬ ಶಾಸಕರಿಗೂ ಯೋಗ್ಯ ತರೋವಂಥ ಪದ ಅಲ್ಲ. ನಾನು ಮುಂದಿನ ದಿನಗಳಲ್ಲಿ ಈಗ ಮೊನ್ನೆ ತಾನೇ ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ವಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ತಾ ಇದೆ. ದಲಿತರಿಗೆ ಆಗಲೇ ಬಿ ಜೆ ಪಿಲಿ ಭಾಳ ಕಡಿಮೆ ಅಲ್ಪ ಮಿನಿಸ್ಟರ್ಶಿಪ್ ಕೊಟ್ಟಿದ್ದಾರೆ. ಇರೋಂಥ ಒಂದು ಡೆಪ್ಯೂಟಿ ಸಿ ಎಂ ಕೂಡ ದಲಿತರನ್ನ ಕಿತ್ತಾಕಿದ್ದಾರೆ. ಅಂಥದ್ರಲ್ಲಿ ಬಿ ಜೆ ಪಿಯಿಂದ ದಲಿತರಿಗೆ ಏನಾರು ನಿರೀಕ್ಷೆ ಮಾಡೋಕ್ಕಾಗ್ತದ? ಇವು ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ಬಿಟ್ರೆ ನಾನು ದೊಡ್ಡ ಲೀಡರ್ ಆಗ್ತೀನಿ ಅಂತ, ಅದೇನೋ ಒಂದು ಹಳೆ ಗಾದೆನೇ ಇದೆ, ನಾಯಿ ಬಗಳದ ದೇವಲೋಕ ಆಳೋಗ್ತದ ಅಂತ. ಸೊ ಅದು ನಾರಾಯಣ ಸ್ವಾಮಿಗೆ ಅದು ಅನ್ವಯಿಸ್ತದೆ ಅನ್ಕೋತೀನಿ. ಅವ್ರ ಕೊಡುಗೆ ಏನು, ನಮ್ಮ ದಲಿತ ಸಮಾಜಕ್ಕೆ ಕೊಡುಗೆ ಏನು ಕೊಟ್ಟಿದ್ದಾರೆ, ಇವತ್ತವರೆಗೂ ಅವ್ರು ಏನು ಮಾಡಿದ್ದಾರೆ ಹೇಳ್ದಂಗೆ, ಬಿ ಜೆ ಪಿಲಿ ಆಗ್ತಾರ ಅನ್ಯಾಯದ ಬಗ್ಗೆ ಒಂದೇ ಒಂದು ಚಕಾರ ಕೂಡ ಯಾರು ಎತ್ತುತ್ತಾ ಇಲ್ಲ. ಯಾವ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ನಮ್ಮ ದಲಿತರಿಗೆ ಬಿ ಜೆ ಪಿಯಲ್ಲಿ, ಅದನ್ನು ಕೂಡ ಅವ್ರು ನೋಡ್ಕೋಬೇಕಾಗ್ತದೆ. ದಯಮಾಡಿ ನಾರಾಯಣ ಸ್ವಾಮಿ, ಇನ್ನು ಮುಂದಿನ ದಿನಗಳಲ್ಲಿ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಿಮ್ಮ ಬಗ್ಗೆ ಒಂದು ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.